ಇವತ್ತು ಒಂದು ಗಿಣ್ಣು ರೆಸಿಪಿ ಮಾಡೋಣ. ಗಿಣ್ಣಿಗೆ ಬೇಕಾಗಿರೋದು ಬೆಲ್ಲ. ಇದು ಫಸ್ಟ್ ದಿನದ ಹಸು ಕರು ಹಾಕ್ತಕ್ಕ ಫಸ್ಟ್ ದಿನದ ಹಾಲು, ಇದು ಎರಡನೇ ದಿನದ ಹಾಲು. ಈಗ ಫಸ್ಟು ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಬೆಲ್ಲ ನೆನೀಲಿ ಅಂತ ಹಾಕ್ತಾ ಇದ್ದೀನಿ. ಬೆಲ್ಲ ನೆನೆದಾಗ ಇದಾಗುತ್ತೆ. ಒಂದು ಲೋಟ ಇದು ಹಸು ಕರು ಹಾಕಿದಾಗ ಫಸ್ಟು ಕೊಡುವಂಥ ಹಾಲು. ಇದಕ್ಕೀಗ ಎರಡನೇ ದಿವಸದ ಹಾಲನ್ನ ಹಾಕೋಣ. ಮಾಮೂಲಿ ಹಾಲುವೆ ಹಾಕ್ಬೋದು, ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ಇದಕ್ಕೆ ಅರ್ಧ ಲೀಟ್ರ್ ಎರಡನೇ ದಿವಸ ಹಾಲು ಸೇರಿಸಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಏಲಕ್ಕಿನ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಹೊತ್ತು ಬೆಲ್ಲ ಇದರಲ್ಲೇ ಕರಗಲಿ. ಬೆಲ್ಲನ ಪಾಕ ಮಾಡೋದಾಗಲಿ ಅಥವಾ ನೀರಲ್ಲಿ ಕರಗಿಸೋದಾಗಲಿ ಮಾಡಿಬಿಟ್ರೆ ಗಿಣ್ಣು ಅಷ್ಟು ಚೆನ್ನಾಗಿ ಬರಲ್ಲ. ಈ ಹಾಲನ್ನು ಸೋಸ್ಕೊಂಡಾದ ನಂತರ ಇದನ್ನು ಕಡುಬಿನ ಪಾತ್ರೆಯಲ್ಲಿ ಅಥವಾ ಸ್ಟೀಮರಲ್ಲಿ ಬೇಯಿಸ್ಕೋಬೇಕು. ಒಂದು ಕಡುಬಿನ ಪಾತ್ರೆಗೆ ತಳ್ಳಕ್ಕೆ ನೀರು ಹಾಕಿ ಈ ಸೋಸ್ಕೊಂಡಂತಹ ಗಿಣ್ಣದ ಹಾಲನ್ನು ಪಾತ್ರೆನ ಅದರಲ್ಲಿ ಇಟ್ಟು ಮುಚ್ಚಿ, ಇದಕ್ಕೆ ಯಾವುದೇ ಮುಚ್ಚಳ ಮುಚ್ಚಬಾರ್ದು. ಏನು ಸ್ಟೀಮರ್ದು ಅಥವಾ ಕಡುಬಿನ ಪಾತ್ರೆ ಮುಚ್ಚಳ ಇರ್ತದ್ರೆ ಮುಚ್ಚಿ 20-25 ನಿಮಿಷ ಅದನ್ನ ಬೇಯಿಸ್ಕೊಳ್ಳಿ. ಮಧ್ಯದಲ್ಲಿ ತೆಗಿಯೋಕೆ ಹೋಗಬೇಡ, ಅದು ಬೆಂದ್ಕೊಳ್ಳುತ್ತೆ. 25 ನಿಮಿಷ ಆದ ನಂತರ ಒಲೆನ ಆರಿಸಿ ಅದು ಗಿಣ್ಣು ತಣ್ಣಗಾದ್ಮೇಲೆ ಈ ಥರ ಒಂದು ಸ್ಪೂನ್ ಹಾಕಿ ನೋಡಿ, ಆಗ ಅದು ಅಂಟ್ಕೊಳ್ಳೋದಿಲ್ಲ, ಗಿಣ್ಣು ರೆಡಿಯಾಗಿದೆ. ಈಗ ಅದನ್ನ ಒಂದು ತಟ್ಟೆಗೆ ಇರುತ್ತಿ ಹಾಕ್ಕೊಂಡು ಇದನ್ನು ಕೇಕ್ ಥರ ಕಟ್ ಮಾಡೋದು. ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.